Hello friends, I welcome you to learn about the poem, I am the land. First, let me start with reading the poem line by line with Kannada translation. Secondly, let us look at the casual summary. Third, let us understand the mind map. Lastly, let us look at the formal summary. So let me start with the first stanza. I am the land, I wait. You say you own me, I wait. Okay, so let me start with Kannada translation. I am the land, nanu bhumi, I wait, nanu kayutene. You say, neen heltiya, you own me. Neen nananna own madidiya ant heltiya, neen santa ant helkotiya. I wait, ad nan kaytini. Basically, here it looks like there is some kind of either expectation or frustration from the land towards human beings. So let us see what is that as the poem progresses. You shout, neen kugtiya, I lie patient, nan saiskotini. You buy me, neenu nanana kondkotiya, I wait, nan kaitini. With muddy holes, mannina gundigalu, and car lot eyes, ಕಾರ್ ಪಾರ್ಕಿಂಗ್ಗಳು ಐ ಸ್ಟೇರ್ ನಾನು ದಿಟ್ಟಿಸ್ ನೋಡ್ತೀನಿ. ಸೊ ಲುಕ್ಸ್ ಲೈಕ್ ದೇರ್ ಈಸ್ ಸಮ್ ಫ್ರಸ್ಟ್ರೇಷನ್ ಓನ್ಲಿ ಹಿಯರ್. ಸೊ ಇಟ್ ಸೇಸ್ ಯು ಶೌಟ್, ನೀನು ಕೂಗ್ತೀಯಾ ಅಂತ ಹೇಳುತ್ತೆ. ಸೊ ಏನೋ ಒಂದು ಇಲ್ಲಿ ಬಲಾತ್ಕಾರ, ಕೈಂಡ್ ಆಫ್ ಬಲಾತ್ಕಾರ ನಡೀತಾ ಇದೆ ಹ್ಯೂಮನ್ ಬೀಯಿಂಗ್ಸಿಂದ ಅದ್ರ ಕಡೆಗೆ. ಈ ಮಣ್ಣಿನ ಗುಂಡಿ ತೋಡೋದು ಅದೇನೋ ಅಲ್ಲಿ ಇಷ್ಟ ಬರ್ತಾ ಇಲ್ಲ ಅದಕ್ಕೆ. ಲೆಟ್ ಅಸ್ ಸಿ ವಾಟ್ ಅದರ್ ಥಿಂಗ್ಸ್ ಇಟ್ ಡಸಂಟ್ ಲೈಕ್ ಆರ್ ಇಟ್ ಲೈಕ್ಸ್. Then someone tickles me. Nantra kelavaru nanage kachigali kodtare. Plants life, sasyagala jeevarashi, fruit, hannugalu, grass, hullugalu, trees, maragalu, children dance, makkala nrutya, someone sings, yaro haadu. So ivella positive things anatara helkota idide bhumi. ಸೊ ಯಾರ ಪ್ಲ್ಯಾಂಟ್ ಲೈಫು, ಈ ಜೀವರಾಶಿ ಏನಿದೆ, ಸಸ್ಯ ಜೀವರಾಶಿ, ಹಣ್ಣು, ಹುಲ್ಲು, ಮರ, ಮಕ್ಕಳು ಮಾಡೋ ಡ್ಯಾನ್ಸು, ಇವೆಲ್ಲ ಇದಕ್ಕೆ ಇಷ್ಟ ಬರೋಂಥ ವಿಷಯಗಳು. ಯು ಕಮ್ ವಿತ್ ಗನ್ಸ್, ನೀವು ಗನ್ ಜೊತೆ ಬರ್ತೀರಾ. ಎ ಚೈನ್ ಲಿಂಕ್ ನೆಕ್ಲೆಸ್, ಸರಪಳಿಗಳ ಹಾರ ಹಾಕ್ತೀರಾ ನನಗೆ. ದಟ್ ಚೋಕ್ಸ್ ಮೀ ನಾವು, ಅದು ನನ್ನ ಕತ್ನ ಹಿಸಕ್ದಂಗೆ ಆಗುತ್ತೆ ಈಗ. ಸೊ ಇಲ್ಲಿ ಈ ಹೊಡೆದ ಪ್ರಾಬಲಿ ಯು ಕಮ್ ವಿತ್ ಗನ್ಸ್ ಅಂದರೆ ಹೊಡೆದಾಟಗಳು, ಆಮೇಲೆ ಈ ಚೈನ್ ಲಿಂಕ್ ನೆಕ್ಲೆಸ್, ಸೊ ಆ ಬೇಲಿ ಥರ ಹಾರ ಹಾಕಿದಾರಲ್ಲ, ಸೊ ಅದು ಆ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ಮೇ ಬಿ ಕಂಟ್ರಿ ಟು ಕಂಟ್ರಿ. ಸೊ ದೇ ಆರ್ ಆಲ್ ನಾಟ್ ಸಮಥಿಂಗ್ ವಿಚ್ ಲ್ಯಾಂಡ್ ಲೈಕ್ಸ್. ಐ ವೆಯ್ಟ್, ನಾನು ಕಾಯ್ತೇನೆ. ಯು ಕೆನಾಟ್ ಪುಟ್ ಎ ಫ್ಯಾನ್ಸ್ ಅರೌಂಡ್ ದ ಪ್ಲಾನೆಟ್ ಅರ್ತ್. ಈ ಭೂಮಿಯನ್ನು ಗ್ರಹ ಏನಿದೆ ಅದ್ರ ಸುತ್ತಲೂ ನೀವು ಬೇಲಿ ಹಾಕೋಕ್ಕಾಗಲ್ಲ. ಐ ಆಮ್ ದ ಲ್ಯಾಂಡ್, ನಾನು ಭೂಮಿ, ಐ ವೆಯ್ಟ್, ನಾನು ಕಾಯುತ್ತೇನೆ. ಸೊ ಪ್ರಾಬಲಿ ಎ ಕೈಂಡ್ ಆಫ್ ಅದಕ್ಕೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಥರ ತಗೋತಾ ಇದೆ ಅನ್ಸು ಅನ್ಕೋತೀನಿ. ಅನ್ನ ನೀವು ನನ್ನ ಭೂಮಿ ಗ್ರಹದ ಸುತ್ತಲೂ ಫೆನ್ಸ್ ಹಾಕೋಕ್ಕಾಗಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಇದು ಎಂಡ್ ಮಾಡ್ತಾ ಇದೆ ಪದ್ಯನ ಭೂಮಿ. ಸೊ ಇಫ್ ಯು ಸಿ ದ ಮೈಂಡ್ ಮ್ಯಾಪ್, ಆ ಮಧ್ಯದಲ್ಲಿ ಭೂಮಿ ಇದೆ. ಆ ಭೂಮಿಯಿಂದ ಲೆಫ್ಟ್ ಸೈಡ್ ಇರೋವೆಲ್ಲ ಸಮಥಿಂಗ್ಸ್ ವಿಚ್ ಭೂಮಿ ಡಸಂಟ್ ಲೈಕ್. ಸೊ ಇಲ್ಲಿ ಫಸ್ಟ್ ದ ಇಫ್ ಐ ಗೋ ಫ್ರಮ್ ದ ಬಾಟಮ್ ಟು ದ ಟಾಪ್, ಸೊ ಫಸ್ಟ್ ಈಸ್ ದಟ್ ಚೈನ್ ಲಿಂಕ್ ನೆಕ್ಲೆಸ್, ಸೊ ಇಟ್ ಡಿಂಟ್ ಲೈಕ್ ದ್ಯಾಟ್. ಸೊ ನೆಕ್ಸ್ಟ್ ಇಸ್ ದ ಪಾರ್ಕಿಂಗ್ ಲಾಟ್, ದ ಮಡ್ ಹೋಲ್ಸ್, ಫಾಲೋಡ್ ಬೈ ದ ಶೌಟ್ ಆಫ್ ಮ್ಯಾನ್ ಆ್ಯಂಡ್ ಗನ್ಸ್. ಸೊ ದೀಸ್ ಆರ್ ಆಲ್ ಸಮಥಿಂಗ್ ವಿಚ್ ಇಟ್ ಡಿಂಟ್ ಲೈಕ್. Those which are liked by it, which tickled it, are the dance of the kids, the grass, the fruit, the trees. So they are on the right hand side, and at the center a kind of conclusion where it is saying, you know, you cannot put a fence around globe or Mother Earth. So this is how the mind map looks like. Vamme poorthi padyana kannadadallo dana. ನಾನು ಭೂಮಿ, ನಾನು ಕಾಯುತ್ತೇನೆ. ನೀನು ನನ್ನ ಸ್ವಂತವೆಂದು ಹೇಳುವೆ, ನಾನು ಕಾಯುತ್ತೇನೆ. ನೀನು ಕೂಗುತ್ತೀಯ, ನಾನು ಸಹಿಸಿಕೊಂಡಿರುತ್ತೇನೆ. ನೀನು ನನ್ನನ್ನು ಖರೀದಿಸುತ್ತೀಯ,
ನಾನು ಕಾಯುತ್ತೇನೆ. ಮಣ್ಣಿನ ಗುಂಡಿಗಳ ಕಾರ್ಗಳ ನಿಲುಗಡೆಯನ್ನು ನಾನು ದಿಟ್ಟಿಸುತ್ತೇನೆ. ನಂತರ ಯಾರಾದರೂ ನನಗೆ ಕಚಗುಳಿ ಕೊಡುವರು. ಸಸ್ಯಗಳ ಜೀವರಾಶಿ, ಹಣ್ಣು, ಹುಲ್ಲು, ಮರಗಳು, ಮಕ್ಕಳ ನೃತ್ಯ, ಯಾರದೋ ಹಾಡು. ನೀವು ಬಂದೂಕಗಳ ಜೊತೆ ಬರುತ್ತೀರ. ಸರಪಳಿಗಳ ಹಾರ ನನ್ನ ಕತ್ತು ಹಿಸುಕುತ್ತದೆ. ಈಗ ನಾನು ಕಾಯುತ್ತೇನೆ. ನೀವು ಬೇಲಿ ಹಾಕಲಾಗುವುದಿಲ್ಲ ಭೂಗ್ರಹದ ಸುತ್ತ. ನಾನು ಭೂಮಿ, ನಾನು ಕಾಯುತ್ತೇನೆ. ದ ಪಯಂ ಐ ಆಮ್ ದ ಲ್ಯಾಂಡ್ ಶೋಸ್ ದ ಪೇನ್, ಡಿವ್ಯಾಸ್ಟೇಷನ್, ಇರಿಟೇಷನ್, ಸಮ್ ಎಕ್ಸ್ಪೆಕ್ಟೇಷನ್ ಆಫ್ ಮದರ್ ಅರ್ತ್. She is also experiencing an unpleasant aggression towards her sometimes. Land says, I wait. Meaning, there is some devastation, you know, and some irritation or some expectation too. Land says, tickles me. Meaning, there is some pleasure to it also. Land says, you shout. Meaning, it is experiencing an aggression from human beings. Land also says, chokes me. Meaning it is experiencing some pain, but it is positively waiting, hoping that a fence cannot be put across her. I am the land ಎಂಬ ಕವಿತೆ ಭೂಮಿ ತಾಯಿಯ ನೋವು, ದುರಂತ, ಕಿರಿಕಿರಿ, ಕೆಲವು ನಿರೀಕ್ಷೆಗಳು ಇವುಗಳನ್ನ ತೋರಿಸುತ್ತೆ. ಭೂಮಿ ತಾಯಿ ತನ್ನ ಕಡೆಗೆ ಅಹಿತಕರ ಆಕ್ರಮಣವನ್ನು ಅನುಭವಿಸುತ್ತಿದ್ದಾಳೆ. ಭೂಮಿ ನಾನು ಕಾಯುತ್ತೇನೆ ಎಂದು ಹೇಳುತ್ತದೆ. ಅರ್ಥಾತ್ ಏನೋ ಒಂದು ನೋವಿದೆ ಅಥವಾ ಏನೋ ಒಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆಗೆ ನೋವು ಅದನ್ನು ಕಾಯ್ತಾ ಇದೆ. ಭೂಮಿ ನನಗೆ ಟಿಕ್ಕಲ್ಸ್ ಎಂದು ಹೇಳುತ್ತದೆ. ಅಂದರೆ ಕಚ್ಚೆಗಳಿಗೆ ಕೊಡ, ಅಂದರೆ ಸ್ವಲ್ಪ ಸಂತೋಷ ಇದೆ. ಭೂಮಿ ನೀವು ಕೂಗುತ್ತೀರಾ ಎಂದು ಹೇಳುತ್ತದೆ. ಅರ್ಥಾತ್ ಒಂದು ಆಕ್ರಮಣಶೀಲತೆಯ ಇದನ್ನು ಅನುಭವಿಸ್ತಾ ಇದೆ ಫ್ರಮ್ ಹ್ಯೂಮನ್ ಬೀಯಿಂಗ್ಸ್. ಭೂಮಿ ಚೋಕ್ಸ್ ಮೀ ಎಂದು ಹೇಳುತ್ತದೆ. ಅರ್ಥಾತ್ ನೋವನ್ನು ಅನುಭವಿಸುತ್ತಿದೆ. ಆದರೆ ಅವಳ ಅಡ್ಡಲಾಗಿ ಬೇಲಿ ಹಾಕಲಾಗುವುದಿಲ್ಲ ಎಂದು ನಿರೀಕ್ಷಿಸುತ್ತೆ. ಐ ಆಮ್ ದ ಲ್ಯಾಂಡ್ ಈಸ್ ಎ ಶಾರ್ಟ್ ಪಯಮ್ ಇನ್ ವಿಚ್ ದ ಪಯಟ್ ಹ್ಯಾಸ್ ಪರ್ಸಾನಿಫೈಡ್ ಲ್ಯಾಂಡ್. ಇಟ್ ಎಂಪಸೈಸಸ್ ದ ಫ್ಯಾಕ್ಟ್ ದಟ್ ಮ್ಯಾನ್ ಟ್ರೈಸ್ ಟು ಡಾಮಿನೇಟ್ ಲ್ಯಾಂಡ್ ಅಸ್ ದೋ ಹೀ ಈಸ್ ಓನಿಂಗ್ ಇಟ್. ಮ್ಯಾನ್ ಬೈಸ್ ಅಂಡ್ ಸೆಲ್ಸ್ ಲ್ಯಾಂಡ್, digs holes on it and uses like car parking lot. The land waits patiently. When someone plants trees, grass, or when children dance on it, it feels an enjoyable tickle. Man uses guns and makes boundaries across countries with fans, which it feels as suffocating. The poem ends with a positive hope and conclusion that man cannot fence the planet Earth. I am the land ಒಂದು ಕವಿತೆಯಾಗಿದ್ದು ಇದರಲ್ಲಿ ಕವಿ ಭೂಮಿಯನ್ನು ವ್ಯಕ್ತಿಯ ರೂಪದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಮನುಷ್ಯನು ಭೂಮಿಯ ಮೇಲೆ ಅದು ತನ್ನದು ಎಂಬಂತೆ ಪ್ರಾಬಲ್ಯ ಸಾಧಿಸುವ ಪ್ರಯತ್ನವನ್ನು ಇದು ಒತ್ತಿ ಹೇಳುತ್ತದೆ. ಮನುಷ್ಯನು ಅದನ್ನು ಖರೀದಿಸಿ ಮಾರಾಟ ಮಾಡುತ್ತಾನೆ, ಅದರ ಮೇಲೆ ಕುಳಿಗಳನ್ನು ಅಗೆಯುತ್ತಾನೆ, ಕಾರ್ ಪಾರ್ಕಿಂಗ್ನಂತೆ ಬಳಸುತ್ತಾನೆ. ಭೂಮಿ ತಾಳ್ಮೆಯಿಂದ ಕಾಯುತ್ತದೆ. ಕೆಲವೊಮ್ಮೆ ಸಸ್ಯಗಳು, ಮರಗಳು, ಹುಲ್ಲು ಅಥವಾ ಮಕ್ಕಳ ನೃತ್ಯ, ಇದು ಆನಂದದಾಯಕವಾದ ಕಚಗುಳಿಯನ್ನು ಅನುಭವಿಸುತ್ತದೆ. ಮನುಷ್ಯ ಗನ್ ಬಳಸುತ್ತಾನೆ ಮತ್ತು ಬೇಲಿ ಹೊಂದಿರುವ ದೇಶಾದ್ಯಂತ ಗಡಿಗಳನ್ನು ಮಾಡುತ್ತಾನೆ. ಇದು ಉಸಿರುಗಟ್ಟಿಸುವಂತೆ ಭಾಸವಾಗುತ್ತದೆ. ಈ ಕವಿತೆಯು ಧನಾತ್ಮಕ ಭರವಸೆ ಮತ್ತು ತೀರ್ಮಾನದೊಂದಿಗೆ ಕೊನೆಗೊಳ್ಳುತ್ತದೆ. ಮನುಷ್ಯನು ಭೂಗ್ರಹದ ಸುತ್ತ ಬೇಲಿ ಹಾಕಲಾಗುವುದಿಲ್ಲ ಎಂದು.